ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂಭು ವ್ಲಾಗ್. ನಾನು ಇವತ್ತು ನಿಮಗೆ ಖಾರ ಪೊಂಗಲ್ಲು ಅಥವಾ ಹೆಸರು ಬೇಳೆನ ಅಂತ ಹೇಳ್ತಾರೆ ಅಥವಾ ವೆನ್ ಪೊಂಗಲ್ ಅಂತ ಹೇಳ್ತಾರೆ ಅದನ್ನು ನಿಮಗೆ ಮಾಡ್ಕೊಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು, ಇಲ್ಲಿ ನಾನು ಒಂದು ಕಪ್ನಷ್ಟು ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಈ ಹೆಸರು ಬೇಳೆಯನ್ನು ಲೈಟಾಗಿ ಡ್ರೈ ಫ್ರೈ ಮಾಡ್ತೀನಿ. ನೀವು ಬೇಕಾದ್ರೆ ಇದನ್ನು ತುಪ್ಪ ಹಾಕ್ಕೊಂಡಾದರೂ ಫ್ರೈ ಮಾಡ್ಬೋದು, ಬಟ್ ಅದನ್ನು ವಾಶ್ ಮಾಡಬೇಕಾದ್ರೆ ಆ ಜಿಡ್ಡಿನಂಶ ಇರುತ್ತೆ, ಸರಿ ಹೋಗಿಲ್ಲ. ಡ್ರೈ ಫ್ರೈ ಮಾಡಬೇಕು, ಎಲ್ಲ ಸ್ವಲ್ಪ ಕೆಂಪು ಬಣ್ಣ ಹೂಂಬಣ್ಣ ಬಂದಿರತ್ತಿರಬೇಕು. ಇಲ್ಲಿ ಅಷ್ಟೇ ಅಳತೆಯಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಇದು ಕ್ಲೀನಾಗಿ ಇವೆರಡನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿಬಿಟ್ಟು ನಾನು ಮಾಡ್ತೀನಿ, ಒಂದು ಕುಕ್ಕರ್ ಒಳಗೆ ಹಾಕಿಬಿಟ್ಟು ಅದನ್ನು ಒಂದು ಎರಡು ವಿಷಲ್ ಹಾಕಿಬಿಟ್ಟು ನಾನು ಅದನ್ನು ಕೂಗಿಸ್ತೀನಿ. ಎರಡು ವಿಷಲು ತಪ್ಪಿದರೆ ಮೂರು ವಿಷಲು ಇದನ್ನು ಹಾಕಿಬಿಟ್ಟು ನಾನು ಇದನ್ನು ಕೂಗಿಸ್ತೀನಿ. ತುಂಬ ಉದುದ್ರ ಬೇಕು ಅಂದಾಗ ನಾನು ತೋರಿಸ್ಕೊಳ್ತೀನಿ ಅಳತೆ ಹೇಗಿಟ್ಕೋಬೇಕು ಅಂತ ಹೇಳಿಬಿಟ್ಟು. ಅಥವಾ ತುಂಬ ತೆಳು ಬೆನ್ ಪಕಲ್ ಅಂತ ನಾನು ತೋರಿಸ್ದಾಗ ಇದು ತೆಳ್ಳಗೆ ಆಗಿರಬೇಕು. ನಾನು ಸಾಮಾನ್ಯ ಮಾಡಬೇಕಾದ್ರೆ ಸ್ವಲ್ಪ ಉದುದ್ರಾಗೆ ಮಾಡ್ತೀನಿ ನಾನು ಇದನ್ನು. ಇಲ್ಲಿ ನಿಮಗೆ ತೋರಿಸ್ಕೊಡೋ ವೆನ್ ಪೊಂಗಲ್ ಅಂದರೆ ತುಂಬ ಈ ಹೋಟೆಲ್ ಸ್ಟೈಲು ಅಥವಾ ಈ ಥರ ಮಾಡ್ತಲ್ಲ ಅದೇ ಟೈಪಲ್ಲೇ ತೋರಿಸ್ತೀನಿ. ಇಲ್ಲಿ ನೋಡಿ ಅಳತೆ ತೋರಿಸ್ತೀನಿ. ಈ ಗೆರೆ ಬಂದರೆ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ, ಇದಕ್ಕೂ ಜಾಸ್ತಿ ಬಂತಂದರೆ ಜಾಸ್ತಿ ನೀರು, ಅಂದರೆ ಅಲ್ಲಿ ಅಳತೆಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಸ್ವಲ್ಪ ತೆಳು ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಎರಡು ವಿಷಲ್ ಬರಬೇಕು, ಎರಡು ವಿಷಲ್ ಬರೋಷ್ಟು ಇದನ್ನು ಆಫ್ ಮಾಡಿದ್ರೆ ಸಾಕು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ನಾನು ಎರಡು ಥರದ ಒಗ್ಗರಣೆಗಳನ್ನು ನಾನು ಸಪ್ರೇಟಾಗಿ ಮಾಡಿಕೊಡೋದು ತೋರಿಸ್ತೀನಿ. ಇಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹಾಗೆ ಒಂದು ಸ್ವಲ್ಪ ಸನ್ಫ್ಲವರ್ ಎಣ್ಣೆನ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದು ತುಂಬ ಟೇಸ್ಟ್ ಕೊಡುತ್ತೆ, ಬರೀ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಂತೂ ಇನ್ನೂ ಟೇಸ್ಟ್ ಕೊಡುತ್ತೆ. ಇದು ಎರಡು ಮಿಕ್ಸ್ ಮಾಡ್ಕೊಂಡು ಸ್ಲೈಟಾಗಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಕೊಬ್ಬರಿ ಎಣ್ಣೆ ಹಾಕಿದರೆ ಮಾತ್ರ ಈ ಥರ ನಡಿಬರುತ್ತೆ. ಒಂದು ನಾಲ್ಕು ಮೆಣಸಿನ್ಕಾಳನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟಿ ಅನ್ಬೋದು. ಇಲ್ಲಿ ವಿಷಲ್ ಬಂದಿದೆ, ಎರಡು ವಿಷಲ್ ಆಗಿದೆ, ಇದು ಕ್ಲೋಸ್ ಮಾಡ್ತೀನಿ ನಾನೀಗ. ಹಾಗೆ ನಾನು ಇಲ್ಲಿ ಮೆಣಸಿನ್ಕಾಳು ಹಾಕ್ಕೊಂಡ್ರೆ ಮಾತ್ರ ಅದು ಖಾರ ಪೊಂಗಲ್ ಟೇಸ್ಟು. ಇಲ್ಲಿ ಈರುಳ್ಳಿ, ಕರಿಬೇವು, ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಣಮೆಣಸನ್ನು ಹಾಕ್ಕೋಬೋದು. ಇಲ್ಲಿ ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ. ಇಲ್ಲಿ ಹೊಂಬಣ್ಣ ಬರೋ ಥರ ಹಾಕ್ಕೋಬೇಕು. ಫಸ್ಟು ನಾನು ಇಲ್ಲಿ ಆ್ಯಕ್ಚುಲಿ ನಾನು ತೋರಿಸಿಲ್ಲ ನಿಮಗೆ, ಅರಿಶಿನ ಹಾಕೋಬೇಕು ಮತ್ತು ಲಾಸ್ಟಲ್ಲಿ ನಾನು ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ರೆಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸಹಿತ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಈರುಳ್ಳಿ, ಆ ಥರ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಎರಡು ಒಗ್ಗರಣೆ ಅಂತ ಹೇಳ್ತೀನಿ. ಇನ್ನೊಂದು ಒಗ್ಗರಣೆ ಇಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಸಪ್ರೇಟಾಗಿ ಎರಡು ಥರ ಒಗ್ಗರಣೆ ಸಪ್ರೇಟ್ ಹಾಕ್ಕೊಂಡು ಅದು ಸಪ್ರೇಟಾಗಿ ಟೇಸ್ಟ್ ಸಿಗುತ್ತೆ. ಎಲ್ಲದನ್ನು ಒಟ್ಟಿಗೆ ಹಾಕಿದಾಗ ಅದು ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಕೊಡೋಲ್ಲ. ನಾವು ಎರಡು ಸಪ್ರೇಟಾಗಿ ಹಾಕ್ಕೊಂಡಾಗ ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ನಮಗೆ ಅದು. ಹಾಗಾಗಿ ನಾನು ಎರಡು ಒಗ್ಗರಣೆಗಳನ್ನು ತಡ್ಕಾಸ್ಗಳನ್ನು ಸಪ್ರೇಟಾಗಿ ನಾನು ಮಾಡಿದ್ದೀನಿ, ಅದರ ಟೇಸ್ಟೇ ಬೇರೆ ಇದೆ. ಸೊ ನೆಕ್ಸ್ಟು ನನಗೆ ಏನು ಮಾಡ್ತೀನಿ, ಇದು ಸ್ಟೌವ್ ಆಫ್ ಮಾಡ್ತೀನಿ. ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಪ್ರೆಷರ್ ಹೋಗಿದೆ, ತೆಗ್ದೀನಿ. ಇದು ಸ್ವಲ್ಪ ತೆಳು ಅಂಶದಲ್ಲಿದೆ, ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಬಿಟ್ಟು ಕ್ಲೀನಾಗಿ ಇನ್ನೊಂದು ಪಾತ್ರೆಗೆ ಒಗ್ಗರಣೆ ಹಾಕಿದ್ದಲ್ಲ ಆ ಪಾತ್ರೆಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ, ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೀರು ಎಷ್ಟು ಬೇಕೋ ಅಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ನಾನು ಸ್ವಲ್ಪ ಅಷ್ಟು ಪುಡಿನೂ ನಿಮ್ಗೆ ಹೇಳಿದಾಗ ಅಷ್ಟು ಪುಡಿನೂ ನಾನು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಈಗೇನು ಮಾಡ್ತೀನಿ, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ತಾ ಬರ್ತೀನಿ. ಲಾಸ್ಟಿಗೆ ನಾನು ಒಗ್ಗರಣೆಯನ್ನು ಗೋಡಂಬಿ ಒಗ್ಗರಣೆಯನ್ನು ಹಾಕಿ ಕೈ ಆಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಹೇಗೆ ನಿಮ್ಮ ವೆನ್ ಬೆಂಗಾಲ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ನೀವು ಅದೇ ಥರ ಮಾಡಿಕೊಂಡು ಹೇಗಾಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್.